ಹಾಂ ಹಲೋ ಫ್ರೆಂಡ್ ಜೊತಾ ವೆಜ್ ಕಿಚನ್ಗೆ ಸ್ವಾಗತ ನಾನು ಇವತ್ತು ನಿಮಗೆ ಹೋಮ್ ಮೇಡ್ ಗ್ಲೂ ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಕಪ್ ಅಷ್ಟು ಮೈದಾ ಹಸಿಟ್ಟು ತ್ರೀ ಬೈ ಒನ್ ಇಷ್ಟಲ್ಲಿ ಶುಗರ್ ಬೇಕಾಗುತ್ತೆ ವಿನಿಗರ್ ಒನ್ ಟೀ ಸ್ಪೂನ್ ಅಷ್ಟು ವಾಟರ್ ಮೂರು ಕಪ್ ಬೇಕಾಗುತ್ತೆ ನಾನು ಇಲ್ಲೊಂದು ನಾನ್ ಸ್ಟಿಕ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಕಪ್ ಮೈದಾ ಹಸಿಟ್ಟು ಹಾಕೊಳ್ತಾ ಇದ್ದೀನಿ ಮೂರು ಇಷ್ಟು ಒಂದು ಅಳತೆಯಲ್ಲಿ ನಾನು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಜೊತೆಗೆ ಒಂದು ಟೀ ಸ್ಪೂನ್ ಅಷ್ಟು ವಿನಿಗರ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಪ್ರೊಸೀಜರ್ ಎಲ್ಲ ನಾನು ಸ್ಟೌವ್ ಮೇಲೆ ಇಡೋದಕ್ಕಿಂತ ಮುಂಚೆ ಮಾಡ್ಕೊಳ್ತಾ ಇದೀನಿ ಆದ್ಮೇಲೆ ಅರ್ಧ ಕಪ್ ವಾಟರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಗಂಟ್ ಆಗ್ಬಾರ್ದು ಸೊ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ತಾ ಹೋಗ್ಬೇಕಾಗುತ್ತೆ ಟೋಟಲ್ ಆಗಿ ನಮ್ಗೆ ಇಲ್ಲಿ ಮೂರ್ ಕಪ್ ಅಷ್ಟು ನೀರ್ ಬೇಕಾಗುತ್ತೆ ಫ್ರೆಂಡ್ಸ್ ನಾನು ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ ಗಂಟು ಆಗ್ಬಾರ್ದು ಎಲ್ಲಾ ತರ ನಾವು ಸ್ಟವ್ ಮೇಲೆ ಇಡೋದ್ಕಿಂತ ಮುಂಚೆನೆ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಸುಮಾರು ಒಂದು ಮುಕ್ಕಾಲು ಅಷ್ಟು ನೀರು ಹಾಕೊಂಡಿದ್ದೆ ಈಗ ಟೋಟಲ್ ಆಗಿ ಒಂದು ಕಪ್ ನೀರ್ ಹಾಕೊಂಡಿದ್ದೀನಿ ಒಂದ್ ಕಪ್ ನೀರು ಹಾಕೊಂಡಾಗ ಈ ಅಳತೆ ಬರುತ್ತೆ ಇಷ್ಟು ಹದ ಬಂದ ಮೇಲೆ ನೀವು ಇನ್ನೊಂದು ಕಪ್ ನೀರ್ನ ಈ ಟೈಮಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ ನೋಡಿ ನಾನು ಈ ಟೈಮಲ್ಲಿ ಇನ್ನೊಂದು ಕಪ್ ನೀರು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇದನ್ನ ಈಗ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಸ್ಟವ್ ಮೇಲೆ ಇಟ್ಟು ಸುಮಾರು ಐದರಿಂದ ಆರು ನಿಮಿಷಕ್ಕೆ ನಿಮಗಿದು ರೆಡಿ ಆಗುತ್ತೆ ಹೈ ಫ್ಲೇಮ್ ಅಲ್ಲಿ ಕೈ ಬಿಡ್ದಿರ ತಿರುಗಿಸ್ತಾ ಹೋಗ್ಬೇಕಾಗತ್ತೆ ಐದರಿಂದ ಆರು ನಿಮಿಷ ಆಗ್ತಿದ್ದಾಗ ಇದು ಪೂರ್ತಿ ಗಟ್ಟಿ ಆಗುತ್ತೆ ತಳ ಬಿಡ್ತಾ ಬರುತ್ತೆ ನೋಡಿ ಈ ರೀತಿ ಈ ಟೈಮ್ ಅಲ್ಲಿ ನೀವು ಇದಕ್ಕೆ ಇನ್ನ ಒಂದು ಕಪ್ ನೀರನ್ನ ಸೇರಿಸಿಕೊಳ್ಬೇಕಾಗತ್ತೆ ಯಾಕೆಂದ್ರೆ ಇಷ್ಟು ಗಟ್ಟಿ ಇದ್ರೆ ನಿಮಗೆ ಅದು ಗ್ಲೂ ಟೈಪ್ ಅಲ್ಲಿ ವರ್ಕ್ ಮಾಡೋದಿಲ್ಲ ಸೊ ಇನ್ನ ಒಂದು ಕಪ್ ನೀರನ್ನ ಈಗ ಹಾಕೊಳ್ಬೇಕಾಗತ್ತೆ ಇನ್ನೊ ಒಂದ್ ಕಪ್ ನೀರ್ ಹಾಕಿ ಮತ್ತೆ ಮೊದಲನೇ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಹಾಟ್ ವಾಟರ್ ಹಾಕ್ಬಾರ್ದು ಕೋಲ್ಡ್ ವಾಟರ್ ಹಾಕಬೇಕಾಗುತ್ತೆ ಈಗ ಲಂಪ್ಸ್ ಆಗೋ ಚಾನ್ಸಸ್ ಕಡಿಮೆ ಇರೋದ್ರಿಂದ ನೀವು ಸಣ್ಣ ಮಾಡಿ ಸ್ಟವ್ ಮೇಲೆ ಅದ್ರ ಮೇಲೆ ತಿರುಗ್ಸ್ಕೊಳ್ಬೇಕಾಗುತ್ತೆ ನಾನು ಪೂರ್ತಿಯಾಗಿ ತಿರುಗ್ಸ್ಕೊಳ್ತೀನಿ ನೋಡಿ ಈಗ ಈಗ ತಿರುಗ್ಸ್ಕೊಂಡು ಫ್ಲೇಮ್ ಲೋನಲ್ಲೇ ಈ ಹದ ಆಗಿದೆ ಈ ಹದ ಆದಾಗ ನೀವು ಸ್ಟೌವ್ನ ಆಫ್ ಮಾಡ್ಕೊಳ್ಬೇಕಾಗತ್ತೆ ಮತ್ತೆ ಈ ತರ ತಳ ಬಿಡುತ್ತೆ ಈ ಹದದಲ್ಲಿ ನೀವು ಇದನ್ನ ಸಂಪೂರ್ಣವಾಗಿ ಆರದಕ್ಕೆ ಬಿಡಬೇಕಾಗುತ್ತೆ ಇಂದ ಇಳಿಸಿ ನಾನು ಇಲ್ಲಿ ಒಂದು ಟೈಟ್ ಕಂಟೈನರ್ ಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ನೀವು ಸುಮಾರು ಎರಡು ತಿಂಗಳು ನೀವು ಫ್ರಿಜ್ ನಲ್ಲಿ ಪ್ರಿಸರ್ವ್ ಮಾಡಿ ಇಟ್ಕೊಳ್ಬಹುದಾಗುತ್ತೆ ಮತ್ತೆ ನೀವು ಉಪಯೋಗಿಸುವಾಗ ಇದು ಸ್ವಲ್ಪ ಗಟ್ಟಿ ಅನಿಸ್ತು ಅಂದ್ರೆ ವಾಮ್ ವಾಟರ್ ಅಂದ್ರೆ ಬೆಚ್ಚಗಿರೋ ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೀವು ಯಾವುದೇ ತರ ಆದ್ರೂ ಇದನ್ನ ಸ್ಟಿಕ್ ಮಾಡ್ಕೊಳ್ಬಹುದಾಗುತ್ತೆ ತುಂಬಾ ಚೆನ್ನಾಗಿ ಹಿಡಿಯುತ್ತೆ ಫೆವಿಕಲ್ ಟೈಪ್ ಅಲ್ಲಿ ವರ್ಕ್ ಆಗುತ್ತೆ ಸೊ ನಾನು ಇವತ್ತಿನ ಹೋಮ್ ಮೇಡ್ಗಳು ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಆದಷ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್